ನಿನ್ ಜೊತೆ ತುಂಬಾ ಮಾತಾಡೋದಿದೆ, ಇಲ್ಲೇ ಇರ್ತೀಯ ಅಲ್ವಾ? ಅದಕ್ಕೆ ಬಂದಿರೋದು, ಒಂದಿನ ಅಲ್ಲ ಎರಡ್ ದಿನ ಉಳ್ಕೊಳ್ತೀನಿ. ಹಾಯ್ ಮನೋಜ್. ಸಂಜನಾ, ನೀನು ಯಾಕೆ ಶಾಕ್ ಆಯ್ತಾ? ಶಾಕ್ ಏನಿಲ್ಲ. ಏನು ದಿಢೀರ್ ಅಂತ ಬಂದಿದ್ಯಾ? ಇದು ನಮ್ಮನೇನೆ ಅಲ್ವಾ, ಇಲ್ಲಿಗೆ ನಾನು ಹೇಳಿ ಕೇಳಿ ಬರ್ಬೇಕಾ? ನನ್ ಮಗ ಎಷ್ಟೊಂದು ಕೇರ್ ತಗೋತಿದ್ಯಲ್ಲ, ತುಂಬಾ ಥ್ಯಾಂಕ್ಸ್ ಮಾರ್ತಿ. ಕೇರ್ ಅಂತ ಏನೂ ಇಲ್ಲ, ಎಲ್ರಿಗೂ ಕಾಫಿ ಕೊಟ್ಟೆ, ನೀನೊಬ್ಬ ರೂಮಲ್ಲಿ ಇದ್ದೆ ಅಲ್ವಾ, ಅದಕ್ಕೆ ಇಲ್ಲಿಗೆ ತಂದ್ಕೊಟ್ಟೆ. ಮನ್ಸಲ್ಲೆಲ್ಲೋ ಒಂದ್ ಕಡೆ ನಿನ್ಗಿನ್ನೂ ನನ್ ಮೇಲೆ ಪ್ರೀತಿ ಇದೆ ಅಂತ ನನಗೆ ಗೊತ್ತು ಭಾರತಿ. ಏನ್ ಯೋಚನೆ ಮಾಡ್ತಾ ಇದೀಯ? ಕಾಫಿ ತಗೋ. ಅಕ್ಕ, ನೀನ್ ಕಾಫಿ ಕೊಡ್ತೀಯ ಅಂತ ನಾನ್ ಕಾಯ್ತಿದ್ರೆ ನೀನ್ ಇಲ್ಲಿ ಇದೀಯಾ? ಸಂಜನಾ, ನಿನಗಿನ್ನು ಕಾಫಿ ಕೊಟ್ಟಿಲ್ವಾ? ಮತ್ತೆ ಎಲ್ರಿಗೂ ಕೊಟ್ಟೆ ಅಂತ ಹೇಳಿದ್ಲಲ್ಲ. ಅದೇ, ಎಲ್ರಿಗೂ ಕೊಟ್ಟಿದ್ದಾಳೆ ನನ್ನೊಬ್ಳನ್ ಬಿಟ್ಟು. ನಾನು ಇದೇ ಮನೇಲಿ ಇದ್ದಿದ್ರೆ ನನ್ನನ್ನು ನೆನ್ಪಿಸ್ಕೋತಿದ್ಲೇನೋ. ಸಂಜನಾ, ಸರಿ ಬಾ, ಕಾಫಿ ಕೊಡ್ತೀನಿ. ಅಕ್ಕ, ನೀನು ನನಗೋಸ್ಕರ ತೊಂದರೆ ತಗೊಳ್ಬೇಡ, ಸರಿನಾ? ನಾವಿಬ್ರು ಇದ್ರಲ್ಲೇ ಶೇರ್ ಮಾಡ್ತೀವಿ. ನಿಮ್ಗೇನ್ ಬೇಜಾರ್ ಇಲ್ಲ ಅಲ್ವಾ ಮನೋಜ್? ನೋ ನೋ ನೋ, ಪೂರ್ತಿ ಕಾಫಿ ನೀನೇ ಕುಡಿ, ನನಗೆ ಏನು ಬೇಜಾರಿಲ್ಲ. ನೋ ನೋ ನೋ, ಇದನ್ನ ನಾವಿಬ್ರು ಶೇರ್ ಮಾಡ್ಕೊಂಡು ಕುಡಿಬೇಕು. ಈ ತರ ಕಾಫಿ ಶೇರ್ ಮಾಡ್ಕೊಂಡು ಕುಡಿಯೋದ್ರಲ್ಲಿ ಒಂಥರ ಖುಷಿ ಇದೆ ಮನೋಜ್. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ಇಷ್ಟೊಂದು ಫೈಟ್ ಕೊಟ್ಟ ಎದುರಾಳಿ ಅಂದ್ರೆ ನೀನು ಒಬ್ಬನೇ. ಹಾಗಂತ ಇಷ್ಟು ಸುಲಭವಾಗಿ ನಾನು ಸೋಲ್ ಒಪ್ಕೊಳ್ಳಲ್ಲ. ನೋಡು, ಸೋಲಿನ ರುಚಿ ಹೇಗಿರುತ್ತೆ ಅಂತ ನಿನಗೆ ತೋರಿಸ್ತೀನಿ. ಸಂಜನೆ ಸೀಡಿ ಹುಡ್ಕಕ್ಕಂತ ಹೇಳಿದ್ದೆ, ಏನು ಮಾಡಿದ್ಲು ಅಂತ ಕೇಳೋಣ. ಮನೋಜ್ ಮನೇಲಿ ಸಿಡಿ ಸಿಕ್ತಾ? ಇನ್ನೂ ಇಲ್ಲ. ಆ ಸಿಡಿನ ಎಲ್ಲಿಟ್ಟದನಂತ ಇನ್ನೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಸುಮ್ಮನಿದ್ರೆ ಅವನಾಗೆ ಬಂದು ಸಿಡಿ ನಿನ್ ಕೈ ಕೊಡಲ್ಲ. ನೀನ್ ಹುಡ್ಕಕ್ ಪ್ರಯತ್ನ ಪಡಬೇಕು. ಸರಿ, ಆದ್ರೆ ಇಲ್ಲಿ ಮನೆ ತುಂಬಾ ಜನ ಇದಾರಲ್ಲ, ಅವರೆಲ್ಲರೂ ಕಣ್ ತಪ್ಪಿಸಿ ನಾನು ಆ ಸಿಡಿನ ಹುಡ್ಕೋದು ಅಷ್ಟು ಸುಲಭ ಅಲ್ಲ. ಅದೂ ಅಲ್ಲದೆ ನಾನು ಮನೋಜ್ ರೂಮ್ಗೆ ಹೋಗ್ಬೇಕು ಅಂದ್ರೆ ಏನಾದರೂ ಒಂದು ಕಾರಣ ಬೇಕು ತಾನೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಸೀಡಿನ ಹುಡುಕಿ ತಂದು ಕೊಡೋ ಜವಾಬ್ದಾರಿ ನಿಂದು. ಇಲ್ಲ ಅಂದರೆ ಇವತ್ತಿಗೆ ನನ್ನ ನಿನ್ನ ಕನಸುಗಳೆಲ್ಲ ನುಚ್ಚು ನೂರಾಗುತ್ತೆ. ಯೋಚನೆ ಮಾಡು. ಸರಿ, ಈಗಲೇ ಹುಡುಕೋ ಪ್ರಯತ್ನ ಮಾಡ್ತೀನಿ. ಬಾಯ್ ಬಾಯ್.
ನಿನ್ನ ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ. ಆ ಬ್ರಹ್ಮ ಬರೆದಿರೋ ನಿನ್ನ ಹಣೆ ಬರಹನ ನಾನು ನನಗೆ ಬೇಕಾಗಿರೋ ರೀತಿಯಲ್ಲಿ ಬದಲಾಯಿಸ್ಕೊಳ್ತೀನಿ. ನೋಡ್ತಾ ಇರೋ ಬಗ್ಗೆ ಯೋಚಿಸ್ತಾ ಇದ್ದೆ. ಮನೋಜ ಮನೆಗೆ ಬಂದಿದ್ದಾನೆ, ಎಲ್ಲ ಸರಿ ಹೋಗ್ತಿದೆ, ಇನ್ನೂ ಯೋಚನೆ ಮಾಡುವಂಥದ್ದು ಏನ್ರಿ ಇದೆ? ಈ ಕ್ಷಣಕ್ಕೆ ನಮ್ಗೆಲ್ಲ ಒಳ್ಳೇದಾಗೆ ಕಾಣಿಸ್ತಾ ಇದೆ ನಿಜ, ಆದರೆ ಅದೇ ಸಂತೋಷದಲ್ಲಿ ನಾವು ಮೈ ಮರಿಬಾರ್ದಲ್ವಾ? ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ ರೀ. ಮನೋಜ ಮನೆಗೆ ಬಂದಾಗಿಂದ ಏನೋ ಸರ್ಪ್ರೈಸ್ ಇದೆ, ಎಲ್ರಿಗೂ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ಸರಿ ಹೋದ್ಮೇಲೂ ನಮಗೆ ಗೊತ್ತಿಲ್ಲದಿರೋ ವಿಷಯ ಏನಿದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೇಳಿದ್ರೆ ಸಮಯ ಬರಲಿ ಹೇಳ್ತೀನಿ ಅಂತಷ್ಟೇ ಹೇಳ್ತಾನೆ. ನಿಮಗೆ ಅರ್ಥ ಆಗದೆ ಇರೋ ವಿಷಯ ನನಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ? ಮುಂದೆ ಸಮಸ್ಯೆ ಆಗದೇ ಇದ್ರೆ ಸಾಕು ಅಷ್ಟೆ. ನಾನಿಲ್ಲಿ ನನ್ನ ಕೆಲಸಗಳನ್ನ ಸಾಧಿಸ್ಕೊಳ್ಬೇಕು ಅಂದರೆ ಮೊದಲು ಇವ್ರುಗಳ ಮನಸ್ಸನ್ನ ಖುಷಿ ಪಡಿಸಿ ಇವ್ರನ್ನ ನನ್ನ ಪರ ಮಾಡ್ಕೋಬೇಕು. ಈಗಿಂದನೇ ಆ ಕೆಲಸ ಶುರು ಮಾಡ್ತೀನಿ. ಇವಾಗ ತಗೋಬೇಕಾಗಿದ್ದ ಮಾತ್ರ ಎಲ್ಲ ತಗೊಂಡ್ರೆ ತಾನೇ? ಆಗ್ಲೇ ತಗೊಂಡೆ. ಅತ್ತೆ, ಮಾವ. ಓ ಸಂಜನಾ, ಏನು ಇಬ್ರು ಸೇರ್ಕೊಂಡು ಏನೋ ಸೀರಿಯಸ್ ಮ್ಯಾಟರ್ ಡಿಸ್ಕಸ್ ಮಾಡ್ತಿದ್ದೀರಾ? ಮನೆ ಅಂದ್ಮೇಲೆ ನೂರಾರು ವಿಷಯಗಳಿರುತ್ತೆ. ಹೋಗ್ಲಿ, ನೀನ್ ಹೇಗಿದ್ಯಾ? ಓ ನಾನ್ ಸೂಪರ್. ನಿಮ್ಮ ಅಪ್ಪ ಅಮ್ಮ ಹೇಗಿದ್ದಾರಮ್ಮ? ಹಾ ಮಾವ, ಚೆನ್ನಾಗಿದ್ದಾರೆ. ನೀವ್ ಅದೇನೋ ಪಂಚಾಂಗ ಜ್ಯೋತಿಷ್ಯ ಅಂತ ನೋಡ್ತಿರಲ್ವಾ, ನಿಮ್ಗೆ ಮುಂದೆ ನಡೆಯೋದೆಲ್ಲ ಗೊತ್ತಾಗುತ್ತಾ? ಮುಂದೆ ನಡೆಯೋದೆಲ್ಲ ತಿಳ್ಕೊಳ್ಳೋದಕ್ಕೆ ನಾನೇನ್ ತ್ರಿಕಾಲಜ್ಞಾನಿ ಅಲ್ಲ. ಎಲ್ಲಾ ತಿಳಿದಿರೋನು ಅವನೊಬ್ನೇ. ಅವನು ತೋರಿಸಿದ ಮಾರ್ಗದಲ್ಲಿ ನಾವು ನಡಿಬೇಕು ಅಷ್ಟೇ. ನೀ ತರ್ತಿ ಅತ್ತೆ? ನಾನೇ ತರ್ತೀನಿ. ಬೇಡಮ್ಮ, ನೀನು ನಮ್ಮ ಮನೆ ಗೆಸ್ಟ್, ನಾನೇ ತರ್ತೀನಿ. ಕೂತ್ಕೊಳ್ಳಿ ಅತ್ತೆ. ಒಂದ್ ರೀತಿ ನಾನು ಈ ಮನೆ ಸೊಸೆ ಇದ್ದಾಗಲ್ವಾ, ನಿಮ್ ಸೇವೆ ಮಾಡಿದ್ರಲ್ಲಿ ಏನ್ ತಪ್ಪು? ನಾನೇ ತರ್ತೀನಿ. ನೋಡಿದ್ರ ಎಷ್ಟು ಚಿಕ್ಕ ವಯಸ್ಸಿಗೆ, ಎಷ್ಟು ತಿಳುವಳಿಕೆ, ಎಷ್ಟು ವಿನಯವಂತಿಕೆ ಇದೆ ಅಲ್ವಾ? ಯಾಕಿಷ್ಟು ಅರ್ಜೆಂಟು? ಯಾರಿಗೆ ನೀರು? ನಮ್ಮ ಮಾವನವ್ರಿಗೆ. ಮನೋಜ, ಮನೋಜ. ಬಂದೆಮ್ಮ. ಸಂಜನಾ ಎಲ್ಲಿ? ನಾನು ಬಂದೆ ಅತ್ತೆ. ಸಂಜನಾ, ನೀನು ಇಲ್ಲಿ ಕೂತ್ಕೋ. ನಾನು ಇಲ್ಲೇ ಕೂತ್ಕೋತೀನಿ. ಇಲ್ಲಿ ಕೂತ್ಕೋ ಅಂತ ಹೇಳಿದ್ನಲ್ಲ. ಇಲ್ಲಿ ಕೂತ್ರೆ ಏನಾಯ್ತು ಮನೋಜ್? ನಿಮ್ಗೇನಾದ್ರು ಬೇಜಾರಾ? ಸಂಜನಾ, ಹೋಗ್ಲಿ ಬಿಡಮ್ಮ, ಅವಳು ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಳ್ಳಿ. ಅದಕ್ಕೇನೀಗ ಕಾವೇರಿ ಬಡಿಸು. ಭಾರತಿ, ನೀನು ಕೂತ್ಕೋಮ್ಮ, ಬಡಿಸ್ತೀನಿ.
ಆಗಿರ್ತೀರ. ಅತ್ತೆ ಇನ್ನು ಸ್ವಲ್ಪ ಹಾಕಿ ನೀವು. ಅಮ್ಮ ಬೇಡ, ನನ್ನ ಮೇಲೆ ತಿನ್ನೋದಕ್ಕೆ ನನಗೆ ನಾಚಿಕೆನ, ಬೇಕಾದ್ರೆ ನಾನೇ ಆಮೇಲೆ ಹಾಕಿಸ್ಕೋತೀನಿ. ಶರತ್, ಏನು ಯೋಚನೆ ಮಾಡ್ತಾ ಇದೀಯಾ? ಇನ್ನು ಸ್ವಲ್ಪ ಸಾಂಬಾರು ಹಾಕ್ಲಾ? ಮನೋಜ್, ಇದಕ್ಕೆ ತುಪ್ಪ ಹಾಕೊಂತೀನಿ, ಈ ಸಾಂಬಾರ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಸಂಜನಾ, ಅವ್ರಿಗೇನ್ ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ, ನಿನ್ಗೇನ್ ಬೇಕೋ ನೀನ್ ಹಾಕೊಂಡ್ ತಿನ್ನು. ಅದಕ್ಕೆ ಯಾಕಕ್ಕ ಕೋಪ ಮಾಡ್ಕೊಳ್ತೀಯಾ? ಹೋಗ್ಲಿ ಬಿಡು ಭಾರತಿ, ನೀನೇನ್ ಬೇಜಾರು ಮಾಡ್ಕೊ ಮೇಡಮ್, ಊಟ ಮಾಡು. ಥ್ಯಾಂಕ್ಸ್ ಜೊತೆ, ನಾನು ಏನೂ ಬೇಜಾರು ಮಾಡ್ಕೊಂಡಿಲ್ಲ. ಸಂಜನಾ, ಇದು ನಿನ್ ಮನೆ, ಯಾವುದಕ್ಕೂ ಭಯ ಸಂಕೋಚ ಪಟ್ಕೋಬೇಡ, ನಿಂಗೆ ಹೇಗ್ ಬೇಕೋ ಹಾಗಿರು. ಸರಿ ಅತ್ತೆ. ಹಲೋ ಶರತ್, ನೀನು ಸಂಜನಾ ಒಂದೇ ಕಡೆ ಕೆಲಸ ಮಾಡ್ತೀರಾ, ಬಟ್ ಒಬ್ರಿಗೊಬ್ರು ಮಾತಾಡ್ತಾನೆ ಇಲ್ವಲ್ಲ? ಅದು ಬೆಳಗಿಂದ ಸಾಯಂಕಾಲದವರೆಗೂ ಅಲ್ಲೇ ಇರ್ತೀವಲ್ಲ, ಅಲ್ಲೇ ಬೇಕಾದಷ್ಟು ಮಾತಾಡಿರ್ತೀವಿ, ಇಲ್ಲಿ ಮಾತಾಡೋಕೆ ಏನಿರುತ್ತೆ ಅಂತ. ಇವಳಿಗೆ ನನ್ನ ಜೊತೆ ಮಾತಾಡೋದಕ್ಕಿಂತ ಮನೋಜನ ಹತ್ರ ಮಾತಾಡೋದೇ ಮುಖ್ಯ ಆಗ್ಬಿಟ್ಟಿದೆ. ಮಾವ, ನಾನ್ ಬಂದಿದ್ದು ನಿಮ್ಮೆಲ್ರಿಗೂ ಇಷ್ಟ ಆಗಿದ್ಯಾ, ಅಥವಾ ನಾನೇನಾದ್ರೂ ಬೇಜಾರಾಗೋ ರೀತಿ ನಡ್ಕೊಂಡಿದ್ದೀನ? ಬೇಜಾರ್ ಮಾಡ್ಕೊಳಕ್ ಏನಿದೆಯಾ ಮಾದಲ್ಲಿ, ನೀ ಹಾಗೆಲ್ಲ ಏನು ತಿಳ್ಕೊಬೇಡ, ಹಾಗಾಗಿ ನಮ್ಮ ಮನೆಗೆ ಬರ್ತಾನೆ ಇರು. ಸರಿ ಮಾವ. ಅವಾಗವಾಗೇನು, ಇನ್ ಮುಂದೆ ಪರ್ಮನೆಂಟ್ ಆಗಿ ಇಲ್ಲೇ ಇರ್ತೀನಿ, ನೋಡ್ತೀರಿ. ನಾನು ಇಲ್ಲೇ ಮಲ್ಗಣ ಅಂತ ಬಂದೆ. ಅದ್ ಸರಿ, ನೀನ್ ಯಾಕೆ ಇಲ್ಲಿದ್ಯಾ? ನಾನು ಇಲ್ಲಿಲ್ದೆ ಇನ್ನೆಲ್ಲಿರ್ಬೇಕು? ಅಲ್ಲ, ನಿನ್ ರೂಮ್ ಬೇರೆ ಅಲ್ವಾ, ಐ ಮೀನ್ ಭರತ್ ಭವನ್ ರೂಮ್. ನಿನ್ಗೆ ಯಾಕೆ ಬೇಕು ಸಂಜನಾ ಅದೆಲ್ಲ? ನಿನ್ ಪಡೆದ್ ನಿನ್ ಮಲ್ಕೋ. ಈಗ ನಾನು ಏನ್ ಕೇಳ್ಬಾರ್ದು ಕೇಳ್ದೆ ಅಂತ ನನ್ ಮೇಲೆ ರೇಗ್ತಿದ್ಯಾ? ನಾನು ಬಂದಾಗಿಂದ ನೋಡ್ತಿದ್ದೀನಿ, ಸುಮ್ ಸುಮ್ನೆ ನನ್ ಮೇಲೆ ಕೋಪ ಮಾಡ್ಕೊಳ್ತೀಯ? ಅಕ್ಕ, ನಾನು ಇಲ್ಲಿಗೆ ಬಂದಿದ್ದು ನಿನಗಿಷ್ಟ ಆಗ್ಲಿಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡು, ನಾಳೆನೇ ಎಲ್ರಿಗೂ ಹೇಳಿ ಹೊರಟು ಬಿಡ್ತೀನಿ. ಸುಮ್ಮನೆ ಬ್ಯಾಗ್ ಬಂದಾಗ ಮಾತಾಡ್ಬೇಡ. ಮತ್ತೆ ನೀನ್ ಹೀಗೆಲ್ಲ ಮಾತಾಡ್ಬೋದಾ? ಹಾಗಲ್ವೇ, ಸಂಜನಾ ನಿನ್ಗೆ ಹೇಗೆ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ನೋಡು, ನೀನ್ ಇಲ್ಲಿ ಬಂದಿರೋದು ನನ್ಗೇನು ಬೇಜಾರಿಲ್ಲ, ಆದ್ರೆ ನಿನ್ ಯಾರ ಜೊತೆ ಹೇಗಿರ್ಬೇಕು ಅಂತ ಗೊತ್ತಾಗಲ್ಲ, ಅದು ನಿನಗೆ ತಪ್ಪು ಅನಿಸ್ತೇ ಇರ್ಬೋದು, ಆದ್ರೆ ನೋಡೋರ್ ಕಣ್ಣಿಗೆ ಅದು ತಪ್ಪ ಕಾಣಿಸುತ್ತೆ. ನೀನ್ ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ ನನಗ್ ಗೊತ್ತು. ನಾನ್ ಮನೋಜ್ ಜೊತೆ ಕ್ಲೋಸ್ ಆಗಿರ್ತೀನಿ ಅಂತ ತಾನೆ, ಅದ್ರಲ್ಲಿ ತಪ್ಪೇನಿದೆ?
ನೀನ್ ಈ ಮನೆ ಸೊಸೆ ಅಂದ್ಮೇಲೆ ನಿನ್ ತಂಗಿ ಆಗಿರೋ ನನ್ಗೆ ಈ ಮನೆಯವರೆಲ್ಲ ತುಂಬಾನೇ ಹತ್ರದವರು. ಹೀಗಿರುವಾಗ ನೀನ್ ಹೀಗೆಲ್ಲ ಯೋಚನೆ ಮಾಡೋದು ತಪ್ಪಲ್ವಾ? ಅದು ಹಾಗಲ್ಲ ಸಂಜಯ್. ಅಕ್ಕ, ನನಗ್ ತುಂಬಾ ನಿದ್ರೆ ಬರ್ತದೆ, ನಾನ್ ಮಲಗ್ತೀನಿ. ಹುಡುಕಿ ತಂದು ಕೊಡೋ ಜವಾಬ್ದಾರಿ ನಿಂದು. ನಿನಗ್ ಮನೋಜ ಬೇಕು ಅಂದ್ರೆ ಆ ಸೀಡಿನ ನನಗ್ ತಂದು ಕೊಡ್ಬೇಕು. ಸತ್ಯ ಮಲಗಿದಾಳೆ. ಇರಬೇಕು. ಮನೋಜ, ನೀ ನನಗೆ ಸಿಗೋದು ಗ್ಯಾರಂಟಿ ಆಯಿತು. ನಿದ್ರಲ್ಲೂ ಎಷ್ಟು ಚೆನ್ನಾಗಿ ಕಾಣ್ತೀಯ.